ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳ್ಕೊಳ್ಬೇಕಾಗಿದೆ 2021ನೇ ಇಸವಿಯಲ್ಲಿ. ಈ ಒಂದು ಆಗಸ್ಟ್ ಮಾಸದ ಮಾಸ ಭವಿಷ್ಯ ಅನ್ನುವಂಥದ್ದು ಪ್ರತಿಯೊಂದು ರಾಶಿಯವರಿಗೂ ಕೂಡ ಅವರದ್ದೇ ಆದಂತಹ ಯೋಗ ಫಲಗಳು ಅನ್ನುವಂಥದ್ದು, ಏರಿಳಿತಗಳು ಅನ್ನುವಂಥದ್ದು, ಅವರಿಗೆ ಆದಂತಹ ಒಂದು ವಿಧವಿಧವಾದಂತಹ ಒಂದು ಆದಾಯ ವ್ಯಯ ಹೇಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗಿದೆ. ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಿತಾಂಶಗಳು ವೃತ್ತಿಪರವಾದಂತಹ ಜೀವನದಲ್ಲಾಗಿರಬಹುದು, ಆರ್ಥಿಕ ಪರವಾದಂತಹ ಜೀವನದಲ್ಲಾಗಿರಬಹುದು, ಹಾಗೆಯೇ ಇನ್ನು ವಿಶೇಷವಾಗಿ ಕುಟುಂಬ ಜೀವನ, ಹಾಗೇನೆ ವೈವಾಹಿಕ ಜೀವನ, ಹಾಗೂ ಇನ್ನು ವಿಧವಿಧವಾಗಿ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಒಂದು ಏನು ದ್ವಾದಶ ರಾಶಿಗಳಲ್ಲಿನ ಪ್ರತಿಯೊಂದು ರಾಶಿಗೂ ಕೂಡ ತಿಳ್ಕೊಳ್ಬೇಕಾಗಿರೋದ್ರಿಂದ ಇಲ್ಲಿ 10ನೇ ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ಈ ಒಂದು ಆಗಸ್ಟ್ ಮಾಸ ಅನ್ನುವಂಥದ್ದು ಯಾವ ರೀತಿಯಾಗಿದೆ, ಯಾವ ರೀತಿಯಾದಂತಹ ಯೋಗ ಫಲಗಳನ್ನ ನೀಡೋದಕ್ಕೆ ಸಿದ್ಧವಾಗಿದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಈ ಒಂದು ಆಗಸ್ಟ್ ಮಾಸದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಯೋಗ ಫಲಗಳಿದೆ ಆಗಸ್ಟ್ ಮಾಸದ ಮಾಸ ಭವಿಷ್ಯದಲ್ಲಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮಕರ ರಾಶಿಯವರಿಗೆ ವೃತ್ತಿಪರವಾದಂತಹ ದೃಷ್ಟಿಕೋನದಿಂದ ನೋಡೋದಾದ್ರೆ, ವೃತ್ತಿಪರವಾದಂತಹ ಜೀವನದಲ್ಲಿ ಏರಿಳಿತಗಳಿಂದ ತುಂಬಿರಲಿದೆ. ನಿಮ್ಮ 8ನೆಯ ಮನೆಯಲ್ಲಿ ಶುಕ್ರದೇವರು ಕುಳಿತಿರ್ತಾರೆ. ಅವರು ಈ ಒಂದು ಸ್ಥಾನದ ಕಾರಣದಿಂದಾಗಿ ಉದ್ಯೋಗದಲ್ಲಿರುವಂತಹ ಒಂದು ಕೆಲಸಗಳು ಅನ್ನುವಂಥದ್ದು, ಉದ್ಯೋಗದಲ್ಲಿರುವಂತಹವರಿಗೆ ಕೆಲಸದಲ್ಲಿರುವಂತಹವರಿಗೆ ಸಮಸ್ಯೆಗಳು ಅನ್ನುವಂಥದ್ದು ಎದುರಾಗುತ್ತದೆ. ಕೆಲಸದಲ್ಲಿ ಮನಸ್ಸನ್ನ ಹೊಂದುವುದಿಲ್ಲ. ಇದು ಕೆಲಸದ ಮೇಲೆ ನಕಾರಾತ್ಮಕವಾದಂತಹ ಪರಿಣಾಮವನ್ನ ಬೀರುತ್ತದೆ. ಈ ರೀತಿಯಾಗಿ ಮಕರ ರಾಶಿಯವರಿಗೆ ಈ ರೀತಿಯಾಗಿ ಅನ್ನುವಂಥದ್ದು ಏರಿಳಿತಗಳು ಅನ್ನುವಂಥದ್ದು, ಮಿಶ್ರಮವಾದಂತಹ ಫಲಿತಾಂಶಗಳು ಅನ್ನುವಂಥದ್ದು ಇದೆ. ಇಲ್ಲಿ ಮಿಶ್ರಮ ಅನ್ನೋದಲ್ಲ, ಬಹಳಷ್ಟು ಏರಿಳಿತಗಳು ಅನ್ನುವಂಥದ್ದೇ ಮಕರ ರಾಶಿಯವರಿಗೆ ವೃತ್ತಿಪರವಾದಂತಹ ದೃಷ್ಟಿಕೋನದಿಂದ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಿಮ್ಮ 8ನೇ ಮನೆಯಲ್ಲಿ ಶುಕ್ರದೇವರು ಕುಳಿತಿರೋದ್ರಿಂದ ಅವರು ಈ ಸ್ಥಾನದ ಕಾರಣದಿಂದಾಗಿ ಉದ್ಯೋಗದಲ್ಲಿ ಕೆಲವೊಂದು ಸಮಸ್ಯೆಗಳು ಅನ್ನುವಂಥದ್ದು ಉದ್ಭವಿಸ್ತವೆ. ಕೆಲಸದ ಮೇಲೆ ನಿಮಗೆ ಆಸಕ್ತಿ ಇಲ್ಲದಲ್ಲೇ ಇರುವಂತಹದ್ದು, ನಿಮಗೆ ಉತ್ಸಾಹ ಅನ್ನುವಂಥದ್ದು ಕಳ್ಕೊಳ್ಳುವಂಥದ್ದು, ಯಾವುದೇ ಇರತಕ್ಕಂತಹ ಒಂದು ಏನು ಒಂದು ಮನಸ್ಥಿತಿ ಅನ್ನುವಂಥದ್ದು ಉತ್ತಮವಾದಂತಹ ಮನಸ್ಥಿತಿ ಇಲ್ಲದೆ ಇರುವಂತಹದ್ದಾಗುತ್ತದೆ. ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳು ಅನ್ನುವಂಥದ್ದಾಗುತ್ತದೆ. ಉದ್ಯೋಗ ಪರವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಹಾಗೆಯೇ ಇನ್ನು ಮುಂದುವರೆದು ನಾವು ಶೈಕ್ಷಣಿಕ ಪರವಾಗಿ ಮಕರ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಹೇಗಿದೆ ಅಂತ ನೋಡಿದ್ರೆ, ಶೈಕ್ಷಣಿಕ ಪರವಾದಂತಹ ದೃಷ್ಟಿಕೋನದಲ್ಲಿ ಹೆಚ್ಚು ವಿಶೇಷವಾಗಿರುವುದಿಲ್ಲ. ಜ್ಞಾನದ ಮನೆ 5ನೆಯ ಮನೆಯಲ್ಲಿ ಇರುವುದರಿಂದ ರಾಹುಗ್ರಹು ಇರ್ತಾರೆ. ಇದರಿಂದಾಗಿ ನಿಮ್ಮ ಬುದ್ಧಿ ತೀಕ್ಷ್ಣವಾಗುತ್ತದೆ. ಓದುವುದನ್ನ ತುಂಬಾ ಚೆನ್ನಾಗಿ ಬೇಗನೆ ನೀವು ನೆನಪಿನಲ್ಲಿ ಇಟ್ಕೊಳ್ತೀರಿ ಮತ್ತು ಓದಿರುವಂತಹ ವಿಷಯವನ್ನ ಬಹಳಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಿ. ಆದರೆ ರಾಹು ಮನಸ್ಸನ್ನ ಚಂಚನಗೊಳಿಸ್ತಾನೆ. ಈ ರೀತಿಯಾಗಿ ಮಕರ ರಾಶಿಯವರಿಗೆ ನೋಡಿ, ಇಲ್ಲಿ ಉತ್ತಮವಾಗಿರುವಂತಹದ್ದು ಇದೆ, ಕೆಟ್ಟದ್ದು ಕೂಡ ಇದೆ. ರಾಹು ಕೆಲವೊಂದು ಬಾರಿ ಕೆಟ್ಟದನ್ನ ಮಾಡಿದ್ರೆ ಕೆಲವೊಂದು ಬಾರಿ ಒಳ್ಳೇದನ್ನು ಕೂಡ ಮಾಡ್ತಾನೆ. ಇಲ್ಲಿ ಓದುವಂತಹದ್ರಲ್ಲಿ ತೀಕ್ಷ್ಣತೆ ಅನ್ನುವಂಥದ್ದು, ಏಕಾಗ್ರತೆ ಅನ್ನುವಂಥದ್ದು, ಓದಿದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಯಾರಿಗೆ ಸಿಗುತ್ತೆ ಹೇಳಿ? ಎಲ್ಲರಿಗೂ ಕೂಡ ಸಿಗೋದಿಲ್ಲ ಓದಿದ್ದನ್ನು ಅರ್ಥ ಮಾಡಿಕೊಂಡು ಗ್ರಹಿಸುವಂತಹ ಶಕ್ತಿ. ಹಾಗಾಗಿ ಓದಿದ್ದನ್ನು ಅರ್ಥ ಮಾಡಿಕೊಂಡು ಗ್ರಹಿಸುವಂತಹ ಶಕ್ತಿ ಇದ್ರೂ ಕೂಡ ರಾಹು ನಿಮಗೆ ಚಂಚಲವಾದಂತಹ ಮನಸ್ಥಿತಿಯನ್ನು ಕೊಡ್ತಾನೆ. ಒಂದು ಕಡೆ ಕುಳಿತುಕೊಂಡು ಓದುವಂತಹ ಮನಸ್ಥಿತಿಯನ್ನು ಕೊಡೋದಿಲ್ಲ, ಚಂಚಲವಾಗ್ತಾ ಹೋಗುತ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಏಕಾಗ್ರತೆಯಿಂದ ಒಂದು ಕಡೆ ಕುಳಿತುಕೊಂಡು ಓದುವಂತಹ ಮನಸ್ಥಿತಿಯನ್ನು ಇಟ್ಟು ನೀವು ಚೆನ್ನಾಗಿ ಓದಿದ್ದೆ ಆದರೆ ಮಕರ ರಾಶಿಯವರಿಗೆ ಬಹಳಷ್ಟು ಉತ್ತಮವಾದಂತಹ ಭವಿಷ್ಯವಿದೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಮುಂದುವರೆದು ಇನ್ನು ಕುಟುಂಬ ಪರವಾದಂತಹ ಜೀವನದಲ್ಲಿ ಹೇಗಿರುತ್ತದೆ ಅಂತ ನೋಡಿದ್ರೆ, ಈ ಒಂದು ಆಗಸ್ಟ್ ಮಾಸದಲ್ಲಿ ಮಕರ ರಾಶಿಯವರಿಗೆ ಕುಟುಂಬ ಪರವಾದಂತಹ ಜೀವನದಲ್ಲಿ ಮಿಶ್ರಮವಾಗಿರುತ್ತದೆ. 8ನೆಯ ಮನೆಯಲ್ಲಿ ಗುರುಗ್ರಹವು ಪ್ರವೇಶಿಸುತ್ತಿರುವುದರಿಂದ ಈ ಒಂದು ಮನೆಯಲ್ಲಿ ಏನು ನಿಮಗೆ ಈ ಒಂದು ಮನೆಯಲ್ಲಿ ಸಂತೋಷ ಅನ್ನುವಂಥದ್ದು ಉಳಿದಿರುತ್ತದೆ. ಈ ರೀತಿಯಾಗಿ ಕುಟುಂಬ ಪರವಾಗಿ ಕೂಡ ನಿಮಗೆ ಸಂತೋಷ ಅನ್ನುವಂತಹದ್ದು, ಆನಂದ ಅನ್ನುವಂಥದ್ದು ತುಂಬಿರುತ್ತದೆ. ಯಾರ ಮಧ್ಯರೂ ಕೂಡ ಜಗಳ ಆಗಿರಬಹುದು, ಮನಸ್ತಾಪಗಳಾಗಿರೋದು ಏನು ಇಲ್ಲದೆ ಇರುವುದರಿಂದ ಬಹಳಷ್ಟು ಉತ್ತಮವಾಗಿರುತ್ತದೆ ಮಕರ ರಾಶಿಯವರಿಗೆ ಕುಟುಂಬ ಪರವಾಗಿ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಮುಂದುವರೆದು ಮಕರ ರಾಶಿಯವರಿಗೆ ಪ್ರೀತಿ ಸಂಬಂಧದಲ್ಲಿರುವಂಥವ್ರಿಗೆ ಹೇಗಿದೆ ಆಗಸ್ಟ್ ಮಾಸದಲ್ಲಿ ಅಂತ ನೋಡೋದಾದ್ರೆ, ಆಗಸ್ಟ್ ತಿಂಗಳು ತುಂಬ ಉತ್ತಮವಾಗಿರಲಿದೆ. ನಿಮ್ಮ 5ನೆಯ ಮನೆಯಲ್ಲಿ ರಾಹುವಿನ ಇರುವಿಕೆಯು ಪ್ರೀತಿಯ ಸಂಬಂಧಕ್ಕೆ ಉತ್ತಮವಾಗಿರುತ್ತದೆ. ಪ್ರೀತಿಯ ಈ ರೀತಿಯಾಗಿ ಪ್ರೀತಿಯಲ್ಲಿ ಇರುವಂತಹವರಿಗೆ ಒಂದು ಉತ್ತಮವಾದಂತಹ ಬಾಂಧವ್ಯ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಒಬ್ಬರನ್ನ ಒಬ್ರು ಕುಳಿತುಕೊಂಡು ಅರ್ಥ ಮಾಡ್ಕೊಳ್ಳುವಂಥದ್ದು, ಒಬ್ಬರ ಬಗ್ಗೆ ಒಬ್ಬರು ವಿಶೇಷವಾದಂತಹ ಸಂಗತಿಯನ್ನ ತಿಳ್ಕೊಳ್ಳುವಂಥದ್ದು, ಈ ರೀತಿ ಆಸಕ್ತಿ ಹೊಂದುವಂಥವರಾಗಿರ್ತೀರಾ. ಹಾಗಾಗಿ ಈ ರೀತಿಯಾಗಿ ವಿಶೇಷವಾಗಿದೆ ಒಂದು ಪ್ರೀತಿ ಸಂಬಂಧದಲ್ಲಿ ಇರುವಂಥವ್ರಿಗೆ. ಹಾಗೆಯೇ ಇನ್ನು ಮುಂದುವರೆದು ನಾವು ಈ ಮಕರ ರಾಶಿಯಲ್ಲಿ ಇರುವಂತಹವರಿಗೆ ವೈವಾಹಿಕ ಜೀವನದಲ್ಲಿ ಇರುವಂಥವ್ರಿಗೆ ಹೇಗಿದೆ ಅಂತ ನೋಡ್ಬೇಕಾಗುತ್ತೆ. ಈ ವೈವಾಹಿಕ ಜೀವನದಲ್ಲಿ ಇರುವಂತಹವರಿಗೆ ಒಂದು ಅದರಲ್ಲೂ ಕೂಡ
ಪ್ರೇಮಿಯ ದಂಪತಿಗಳಿಗೂ ಕೂಡ ಪರಸ್ಪರ ಒಳ್ಳೆಯ ಆಲೋಚನೆ ತುಂಬಿರುತ್ತದೆ. ವಿವಾಹಿತರಿಗೆ ತಮ್ಮ ದಾಂಪತ್ಯದ ಜೀವನದಲ್ಲಿ ಕೆಲವು ಏರಿಳಿತಗಳು ಅನ್ನುವಂಥದ್ದು ಎದುರಾಗಬಹುದು. ಅದಲ್ಲದೆ ಅತ್ತೆಯ ಮನೆಯ ಕಡೆಯಿಂದ ನಿಮ್ಮ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮ ಅನ್ನುವಂಥದ್ದು ಬೀರಬಹುದು ಮಕರ ರಾಶಿಯವರಿಗೆ. ಈ ತಿಂಗಳು ಈ ರೀತಿಯಾಗಿರುತ್ತದೆ ನಿಮಗೆ, ಯಾಕೆಂದರೆ ಪ್ರೇಮವಾದಂತಹ ಒಂದು ದಂಪತಿಗಳು ಬಹಳಷ್ಟು ಪ್ರೇಮಮಯವಾಗಿರ್ತಾರೆ, ಉತ್ತಮವಾದಂತಹ ಸಂಬಂಧ ಅನ್ನುವಂಥದ್ದು ವೃದ್ಧಿಯಾಗ್ತಾ ಹೋಗ್ತಾ ಇರುತ್ತದೆ. ಆದರೆ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಏರಿಳಿತಗಳು ಕೂಡ ಅನುಭವಿಸಬೇಕಾಗಿರೋದ್ರಿಂದ ಈ ರೀತಿಯಾಗಿ ಅತ್ತೆ ಮನೆಯ ಕಡೆಯಿಂದ ಏನಾದರೂ ಒಂದು ಸುದ್ದಿ ಬರ್ಬೋದು ಅಥವಾ ಇನ್ನೇನಾದರೂ ಹೇಳ್ಕೊಡುವಂಥದ್ದು ಮಾಡುವಂಥದ್ದು ಈ ರೀತಿ ಆಗಬಹುದು. ಹಾಗಾಗಿ ಜಾಗ್ರತೆಯನ್ನು ವಹಿಸೋದ್ರಿಂದ ಬಹಳಷ್ಟು ಉತ್ತಮವಾದಂತಹ ಜೀವನವನ್ನು ನಿಮ್ಮದಾಗಿಸ್ಕೊಳ್ತೀರಾ. ಹಾಗೆ ಇನ್ನು ಆರ್ಥಿಕ ಭಾಗವಾಗಿ ಮಾತನಾಡೋದಾದ್ರೆ ಮಕರ ರಾಶಿಯವರಿಗೆ ಈ ಒಂದು ತಿಂಗಳು ಸಾಮಾನ್ಯವಾಗಿರುತ್ತದೆ, ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸ ಅನ್ನೋದು ಕಾಣೋದಿಲ್ಲ. ಆದಾಯ ಅನ್ನೋಂಥದ್ದು ಏನು ವೃದ್ಧಿ ಇರೋದಿಲ್ಲ, ಆದರೆ ಇದೇನು ರೀತಿ ನಷ್ಟ ಅನ್ನೋದು ಕೂಡ ಇರೋದಿಲ್ಲ, ಬಹಳಷ್ಟು ವೃದ್ಧಿಯಾಗೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡ್ಬೋದಾಗಿದೆ. ಇನ್ನು ಮುಂದುವರೆದು ನಾವು ಆರೋಗ್ಯಪರವಾದಂತಹ ದೃಷ್ಟಿಕೋನದಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಆರೋಗ್ಯಪರವಾದಂತಹ ದೃಷ್ಟಿಕೋನದಲ್ಲಿ ಈ ತಿಂಗಳು ನೀವು ಮಿಶ್ರಮವಾದಂತಹ ಫಲಿತಾಂಶವನ್ನು ಪಡಿತೀರಿ. ಆರೋಗ್ಯದಲ್ಲಿ ಏರಿಳಿತದ ಪರಿಸ್ಥಿತಿ ಇರುತ್ತದೆ, ನಿಮ್ಮ ಆರೋಗ್ಯವು ಅದಗಿಡುವಂತಹ ಸಂಪೂರ್ಣ ಸಾಧ್ಯತೆಗಳು ಇದೆ. ಅದರಿಂದ ನೀವು ನಿಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸಬೇಕು. ನಿಮಗೆ ಸಲಹೆಯನ್ನು ಈ ರೀತಿಯಾಗಿ ನೀಡಬಹುದಾಗಿದೆ, ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಯಾಕೆಂದರೆ ಈ ಒಂದು ತಿಂಗಳು ನಿಮಗೆ ಹದಗೆಡುವಂತಹದ್ದು ಇಲ್ಲಿ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ ಮಕರ ರಾಶಿಯವರಿಗೆ. ಹಾಗಾಗಿ ಆರೋಗ್ಯದಲ್ಲಾಗಿರಬಹುದು, ಕುಟುಂಬ ಜೀವನದಲ್ಲಾಗಿರಬಹುದು, ವೃತ್ತಿ ಜೀವನದಲ್ಲಾಗಿರಬಹುದು, ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಜಂಜಾಟಗಳಿಗೆ ಒಳಗಾಗಿ ನಿಮಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಒಳಗಾಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಉಳಿದಂತೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆಯೇ ಇನ್ನು ಯಾವ ರೀತಿಯಾದಂತಹ ಉತ್ತಮ ಪರಿಹಾರವನ್ನು ಮಾಡಿಕೊಳ್ಬಹುದು ಮಕರ ರಾಶಿಯವರು ಅಂತ ನೋಡೋದಾದ್ರೆ, ಪ್ರತಿದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ನಿಮಗೆ ಬಹಳ ಪ್ರಯೋಜನಕಾರಿ ಅನ್ನೋದು ಇಲ್ಲಿ ಸೂಚಿಸಲಾಗ್ತಾ ಇದೆ. ಭಾರತದ ಪ್ರಸಿದ್ಧ ಜ್ಯೋತಿಷ್ಯರು ಗುರು ಮಾತಾ ಲಲಿತಾ ದೇವಿ ಅಂಬಾ ಭವಾನಿ ದೇವಿ ಆರಾಧಕರು. ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತೀಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಿಗೆ ಗುರು ಮಾತಾ ಲಲಿತಾ ದೇವಿ ಅಂಬಾ ಭವಾನಿ ದೈವಿಕ ಶಕ್ತಿಯಿಂದ ಪರಿಹಾರ ಮಾಡಿಕೊಡುತ್ತಾರೆ. ಗುರೂಜಿಯವರಿಗೆ ಇಂದೇ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 7689900461. ಹಾಗೆ ಈ ರೀತಿಯಾಗಿ ನೀವು ಪ್ರತಿದಿನವೂ ಕೂಡ ಏನು ಈ ಒಂದು ಆದಿತ್ಯ ಹೃದಯ ಅನ್ನುವಂತಹದನ್ನ ನೀವು ಪಠನೆ ಮಾಡೋದ್ರಿಂದ ಉತ್ತಮವಾದಂತಹ ಒಂದು ಪರಿಹಾರ, ಇದರಿಂದ ನೀವು ಉತ್ತಮವಾದಂತಹ ಫಲಿತಾಂಶಗಳನ್ನೇ ಪಡ್ಕೊಳ್ತೀರಾ. ನೋಡಿದ್ರಲ್ಲ ವೀಕ್ಷಕರ, ಈ ರೀತಿಯಾಗಿ ಮಕರ ರಾಶಿಯವರ ಆಗಸ್ಟ್ ಮಾಸದ ಮಾಸ ಭವಿಷ್ಯ ಅನ್ನುವಂಥದ್ದಿತ್ತು. ನೀವು ಕೂಡ ನಿಮ್ಮ ರಾಶಿ ಯಾವುದು ಅಂತ ತಿಳ್ಕೊಂಡು ನಿಮ್ಮ ಆಗಸ್ಟ್ ಮಾಸದ ಮಾಸ ಭವಿಷ್ಯನ ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.